ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಕಿ ಬಾಯ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಅವರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇನ್ನು ಆಂಧ್ರದಲ್ಲಂತೂ ಅವರ ಅಭಿಮಾನಿಗಳು ಯಶ್ ಫೋಟೋ ಹಿಡ್ಕೊಂಡು ರೋಡ್ ಶೋ ಮಾಡ್ತಾ ಕುಣಿದು ಕುಪ್ಪಳಿಸಿದ್ರು. ಈ ಬಾರಿ ತಮ್ಮ ನೆಚ್ಚಿನ ನಾಯಕನ ಮುಂದೆ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ರು ಅಭಿಮಾನಿಗಳು. ಆದರೆ ಕ್ಷಮಿಸಿ ಅಂತ ಸಂದೇಶ ರವಾನಿಸಿದ್ರು ರಾಖಿ ಬಾಯ್. ಆದ್ರೆ ಏನಂತೆ, ಅಭಿಮಾನಿಗಳಿಗೆ ಸಖತ್ ಗುಡ್ ನ್ಯೂಸ್ ಇದೆ ಅನ್ನೋದನ್ನ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಯಶ್ ಬರ್ತಡೆ ಸಂಭ್ರಮ ಜೋರಾಗಿಯೇ ಇದೆ. ಯಶ್ ಹುಟ್ಟು ಹಬ್ಬಕ್ಕೆ ಅಂತ ಮಾಡಿರೋ ಕಾಮನ್ ಡಿಪಿ ಎಲ್ಲರ ಗಮನ ಸೆಳೆದಿದೆ. ಭಾಷೆ ಪ್ರದೇಶ ಮೀರಿ ಪ್ರೀತಿ ಗಿಟ್ಟಿಸಿಕೊಂಡಿರುವ ನಮ್ಮ ಕನ್ನಡದ ಯಶ್ಗೆ ಎಲ್ಲ ಕಡೆ ಅಭಿಮಾನಿಗಳ ಬಳಗ ಇದೆ. ಅವರದೇ ಆದ ರೀತಿಯಲ್ಲಿ ರಾಖಿ ಬಾಯ್ ಹುಟ್ಟುಹಬ್ಬವನ್ನ ಸಂಭ್ರಮಿಸುತ್ತಿದ್ದಾರೆ. ಈಗಾಗಲೇ ನಿರೀಕ್ಷೆಗಳು ಸಾಕಷ್ಟು ಇದ್ದು ಯಶ್ ಮುಂದಿನ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಭಿಮಾನಿಗಳಿಗೆ ಪತ್ರ ಬರೆದಿದ್ದ ಯಶ್ ನನಗಾಗಿ ಸ್ವಲ್ಪ ಕಾಯಿರೆ ಎಂದಿದ್ರು. ಅಷ್ಟೇ ಅಲ್ಲ, ಅಭಿಮಾನಿಗಳ ನಿರೀಕ್ಷೆಯಂತೆ ತೆರೆ ಮೇಲೆ ಮತ್ತೊಮ್ಮೆ ಮಾನ್ಸ್ಟರ್ ಆಗಿ ಎಂಟ್ರಿ ಕೊಡುವ ಬಗ್ಗೆ ಸುಳಿವು ನೀಡಿದ್ದಾರೆ. ಎನಿವೇ, ನಮ್ಮ ರಾಖಿ ಬಾಯ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಗುರಿ.